ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ವಿಜಯಪುರ ನಗರ ಶಾಸಕರಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಇದೀಗ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಸಿಡಿದೆದ್ದಿದ್ದಾರೆ. ಮತ್ತೊಮ್ಮೆ ಯತ್ನಾಳ್ ರವರು ಸ್ವಪಕ್ಷದವರ ವಿರುದ್ಧವೂ ಕೂಡ ಗುಡುಗಿರುವಂತಹ ಸಂಗತಿ ಇದೀಗ ಎದುರಾಗಿದೆ. ಹಾಗಾದ್ರೆ ಯತ್ನಾಳ್ ರವರು ಏನ್ ಹೇಳ್ತಾ ಇದ್ದಾರೆ, ಯಾಕೆ ಹೋರಾಟದ ಹಾದಿಯನ್ನ ತೊಳೆದಿದ್ದಾರೆ? ಪ್ರತಿ ಬಾರಿ ಕೂಡ ಹೊಂದಾಣಿಕೆ ರಾಜಕಾರಣ ಅಂತ ಉಲ್ಲೇಖ ಮಾಡ್ತಾ ಇದ್ದ ಯತ್ನಾಳ್ ರವರು ಈ ಬಾರಿ ಮತ್ತೆ ಯಾಕೆ ಧ್ವನಿ ಎತ್ತಿರೋದು ನೋಡೋಣ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಯತ್ನಾಳ್, ಹೊಂದಾಣಿಕೆ ರಾಜಕಾರಣ ವಿರುದ್ಧ ಹೋರಾಟ, ಹೋರಾಟದ ಬಗ್ಗೆ ಸ್ವಪಕ್ಷದಲ್ಲೇ ಅಪಸ್ವರ. ವಾಲ್ಮೀಕಿ ಹಗರಣದ ದೊಡ್ಡ ಹಗರಣ, ನಮ್ಮ ಸಮುದಾಯದ ಹಣ ನುಂಗಿದ್ದಾರೆ. ಯಾವುದೇ ಹೊಂದಾಣಿಕೆ ರಾಜಕಾರಣ ಮಾಡದೆ ನಾವು ಹೋರಾಟ ಮಾಡ್ತಾ ಇದ್ದೇನೆ ಅಂತ ಯತ್ನಾಳ್ ರವರು ಹೇಳಿದ್ದಾರೆ. ಇನ್ನು ಮೂಡಾ ಹಗರಣ ವಿರುದ್ಧ ಪಾದಯಾತ್ರೆ ಬಗ್ಗೆ ಬಿಜೆಪಿಯಲ್ಲಿ ಅಪಸ್ವರ ಎದ್ದಿದೆ. ಸ್ವಪಕ್ಷದ ನಾಯಕರ ವಿರುದ್ಧವೇ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ದರೂರು ಗ್ರಾಮದಲ್ಲಿ ಮಾತನಾಡಿದಂತಹ ಯತ್ನಾಳ್ ವಿಜಯೇಂದ್ರ ಕುರಿತು ಹೋರಾಟ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಡಿಕೆ ಶಿವಕುಮಾರ್ ಆದೇಶದಂತೆ ವಿಜಯೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಇನ್ನ ಬಳ್ಳಾರಿಗೆ ಪಾದಯಾತ್ರೆ ಸಂಬಂಧ ಹೈಕಮಾಂಡ್ ಜೊತೆ ಚರ್ಚಿಸಿ ನಿರ್ಧರಿಸಿದ್ದೀವಿ ಎಂದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ದರೂರು ಗ್ರಾಮದ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಯತ್ನಾಳ್ ವಿಜಯೇಂದ್ರ ಮೂಡಾ ಕುರಿತು ಹೋರಾಟ ಮಾಡ್ತಾ ಇರೋದು ಕೇವಲ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬೇಕು ಅನ್ನೋದು, ಅಂದ್ರೆ ಈ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಅನುಕೂಲ ಆಗಲಿ ಅನ್ನೋದು ಈ ಹೋರಾಟದ ಉದ್ದೇಶವಾಗಿದೆ ಅಂತ ಯತ್ನಾಳ್ ರವರು ನುಡಿದಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಉಪಕಾರ ತೀರಿಸಲು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಗಂಭೀರವಾಗಿ ಹೇಳಿದ್ರು. ವಾಲ್ಮೀಕಿ ಹಗರಣ ಒಂದು ದೊಡ್ಡ ಹಗರಣ, ಸಮುದಾಯದ ಹಣವನ್ನ ನುಂಗಿದ್ದಾರೆ. ಯಾವುದೇ ಹೊಂದಾಣಿಕೆ ರಾಜಕಾರಣ ಮಾಡದೆ ನಾವು ಹೋರಾಟ ನಡೆಸ್ತೇವೆ ಅಂತ ಸರ್ಕಾರದ ಗ್ಯಾರಂಟಿ ಪಡೆದಿರುವ ವಿಚಾರವಾಗಿ ಮಾತನಾಡಿದಂತಹ ಯತ್ನಾಳ್ ಸರ್ಕಾರ ದಿವಾಳಿಯಾಗಿದೆ, ವರ್ಷಕ್ಕೆ 65,000 ಕೋಟಿ ರೂಪಾಯಿಯಷ್ಟು ಸರ್ಕಾರ ಖರ್ಚು ಮಾಡಬೇಕಾಗತ್ತೆ, 2,000 ಭಾಗ್ಯಲಕ್ಷ್ಮಿ ಹಣ ಕೂಡ 3 ತಿಂಗಳಿನಿಂದ ಬರ್ತಾ ಇಲ್ಲ. ಭಾಗ್ಯದ ಲಕ್ಷ್ಮಿ ಲಕ್ಷ್ಮಿಯಕ್ಕ ಬೆಳಗಾವಿಯಲ್ಲಿ ಕೂತಿದ್ದಾರೆ. ಇನ್ನು ಅಕ್ಕ ರೊಕ್ಕ ಕೊಡವ್ವ ಇಲ್ಲಾಂದ್ರೆ ಮನೆಗೆ ಹೋಗವ್ವ ಅಂತ ಹೋರಾಟ ಶುರು ಮಾಡಬೇಕಾಗತ್ತೆ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ. ಇದೀಗ ಮತ್ತೊಂದು ಬ್ರೇಕ್.